ಸೈಕ್ಲಿಂಗ್ ಅಲ್ಲಿ ಜೀವನವನ್ನ ನಾವು ಕಟ್ಕೊಳ್ಬಹುದಾ? ಇಲ್ಲ, ಈ ಸೈಕ್ಲಿಂಗ್ ಮಾಡ್ಬೇಕಾದ್ರೆ ನಂಗೆ ಏನ್ ಸಂತೋಷ ಇದೆಯೋ ಅದಷ್ಟೇ ಸಂತೋಷ, ಇಲ್ಲಾಂದ್ರೆ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಒಂದು ರೆಗ್ಯುಲರ್ ಜಾಬ್ ಅಲ್ಲಿ ಸಿಗಲ್ಲ. ಎಲ್ಲರೂ ಕೂಡ ಸೈಕಲ್ ಮಾಡಬಹುದಾ? ಹಾಗಿದ್ರೆ ABC ಅಂತ ಎನಿಬಡಿ ಕ್ಯಾನ್ ಸೈಕಲ್ ಅಂತ ಹೇಳ್ತೀನಿ, ಆದ್ರೆ ಎವ್ರಿಬಡಿ ಇಸ್ ಡಿಫ್ರೆಂಟ್, ಎವ್ರಿ ಬಾಡಿ ಇಸ್ ಡಿಫ್ರೆಂಟ್. ಇರೋ ಜಾಗ ಗೊತ್ತಿಲ್ಲ, ಅಲ್ಲಿನ ಭಾಷೆ ಗೊತ್ತಿಲ್ಲ, ಯು ಗೋ ಥ್ರೂ ಸಮಥಿಂಗ್ ರಾಂಗ್. ನಾವು ವಿ ನಾಟ್ ಎಕ್ಸ್ಪೆಕ್ಟ್ ದಟ್ ವಿ ವುಡ್ ಬಿ ಸೈಕ್ಲಿಂಗ್ ಇನ್ ದಿ ನೈಟ್ ಆಲ್ಸೋ, ಮಧ್ಯದಲ್ಲಿ ಯಾರೋ ಪಾಸ್ ಆದ್ರೆ ಹಿಂಗೆ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ. ಈ ದಿನದ ವಿಶೇಷ ಅತಿಥಿ ಆಯುಷ್ ಪಾಡ್ಕಾಸ್ಟ್ ನಿಮಗೆ ಪ್ರಸ್ತುತಪಡಿಸ್ತಾ ಇದೆ ಶ್ರೀಯುತ ಧೀರಜ್ ಶರ್ಮಾ ಅವರು, ದ ವೆರಿ ರೆನೌನ್ಡ್ ಸೈಕ್ಲಿಸ್ಟ್. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ನನಗೆ ಈಗಲೂ ಜಮ್ಮುಲ್ ಎಲ್ಲ ಹೆಂಗಿತ್ತು, ಇವಾಗ ಇಲ್ಲಿಂಗಿತ್ತು, ಆ್ಯಂಡ್ ಎವ್ರಿ ಟೈಮ್ ಐ ಯೂಸ್ ಟು ಸಿ ಸಮಥಿಂಗ್ ಡಿಫ್ರೆಂಟ್ ಐ ಯೂಸ್ ಟು ಸ್ಟಾಪ್. ಜಮ್ಮುಲಿ ರೋಡಲ್ಲಿ ಒಂದು ಪೊಟೇಟೋದು ಒಂದು ಸ್ನ್ಯಾಕ್ ಮಾಡ್ತಾರೆ, ಐ ನಾಟ್ ನೋ ವಾಟ್ ಇಟ್ ಎಕ್ಸಾಕ್ಟ್ಲಿ ಈಸ್. ಆದರೆ ವೆನ್ ಐ ಸಾ ದಟ್ ಐ ಸ್ಟಾಪ್ ದೇರ್, ಐ ವಾಸ್ ನಾಟ್ ಇನ್ ಅ ಮೋರ್ ಟು ರೇಸ್, ಐ ವಾಸ್ ನಾಟ್ ಇನ್ ಅ ಹರಿ ಟು ಫಿನಿಶ್ ದಿಸ್, ಬಟ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್. ಸೊ ಪ್ರತಿ ಸತಿನೂ ನಮ್ಗೆ ಈ ಥರ ಆಗ್ಬಿಡ್ತೇವೆ, ಏನಂದರೆ ರೇಸ್ ಇಸ್ ಅ ಡಿಫ್ರೆಂಟ್ ಥಿಂಗ್, ಅ ಜರ್ನಿ ಇಸ್ ಅ ಡಿಫ್ರೆಂಟ್ ಥಿಂಗ್, ಆ್ಯಂಡ್ ಅ ಸ್ಪೋರ್ಟ್ ಇಸ್ ಹ್ಯಾವಿಂಗ್ ಡಿಫ್ರೆಂಟ್ ಡೈಮೆನ್ಷನ್. ಸೊ ವಾಟ್ ಯು ವಾಂಟ್ ಟು ಡೂ ಇಸ್ ಸಮಥಿಂಗ್ ಅಪ್ ಟು ಯು, ಯು ಕ್ಯಾನ್ ಡಿಸೈಡ್. ಆಗಲೇ ಹೇಳಿದೆ, ಐ ಟುಕ್ 27 ಡೇಸ್. The fastest to do it has done in 6 days. The other fastest to do it is in 8 days. So, atranu muksidare. So, it is up to you to take adventure. Course, the call of the course. Yes. You want to explore or you want to live, cherish, yes. Have a journey within and lead that journey. Yes. And at the same time, I was also able to see diversity in not just language or, you know, not in the food habits or temperature. I was also able to acknowledge few animals on the road and things like that. ಯಾಕಂದರೆ ನಾನು ಜಮ್ಮುಲೆಲ್ಲ ಸ್ಟಾರ್ಟ್ ಮಾಡಿದಾಗ ಅಲ್ಲೇನು ಪ್ರಾಣಿಗಳಿಗೂ ಆ ಥರದೆಲ್ಲ ನೋಡಲಿಲ್ಲ, ಆದರೆ ದ ವೆರ್ ಬ್ಯೂಟಿಫುಲ್ ಬರ್ಡ್ಸ್ ಫ್ಲೈಯಿಂಗ್ ಅರೌಂಡ್, ಕಲರ್ಫುಲ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ವೆನ್ ವಿ ಕೇಮ್ ಡೌನ್ ಟು ರಾಜಸ್ಥಾನ್, ಅಲ್ಲೆಲ್ಲ ನಾವು ಒಂಟೆಗಳನ್ನ ನೋಡಿದ್ವಿ. ಆ್ಯಂಡ್ ರಾಜಸ್ಥಾನ್ ಇಸ್ ಅ ಒನ್ಲಿ ಪ್ಲೇಸ್, ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಕಚ್ ಅಂತ ಇದೆ ಗುಜರಾತಲ್ಲಿ, ದಟ್ಸ್ ಅ ಒನ್ಲಿ ಪ್ಲೇಸ್ ವೇರ್ ವಿ ಸ್ಟಿಲ್ ಹ್ಯಾವ್ ವೈಲ್ಡ್ ಡಾಂಕೀಸ್ ಆ್ಯಸ್ ಅಂತ ಕರಿತೀವಿ, ಆ ಥರದ್ದು ನೋಡಿದ್ವಿ. ಆ್ಯಂಡ್ ವೆನ್ ವಿ ಕೇಮ್ ಡೌನ್ ಟು ಯುನೋ ಅದಾದ ಪ್ಲೇಸಸ್ ಲೈಕ್ ವೆಸ್ಟರ್ನ್ ಘಾಟ್ಸ್, ಅಲ್ಲೆಲ್ಲ ಇನ್ನೂ ಸ್ವಲ್ಪ ಬಯೋಡೈವರ್ಸಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಹೈವೇಸ್ ಆಗಿರಲಿ, ರೋಡ್ಸ್ ಆಗಿರಲಿ, ವಿ ಆಲ್ವೇಸ್ ಕಾಂಪೀಟ್ ಅಲ್ವಾ, ಅಂದರೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ. ಆ್ಯಂಡ್ ಐ ಫೆಲ್ಟ್ ಆಫ್ಟರ್ ಡೂಯಿಂಗ್ ದಿಸ್, ಐ ಫೆಲ್ಟ್ ಬೀಯಿಂಗ್ ಬಾರ್ನ್ ಇನ್ ಬ್ಯಾಂಗ್ಳೂರ್, ಬೀಯಿಂಗ್ ಬಾರ್ನ್ ಇನ್ ಕರ್ನಾಟಕ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಎನಿಬಡಿ ಹ್ಯೂರ್. ಯು ವುಡ್ ಓನ್ಲಿ ಅಂಡರ್ಸ್ಟ್ಯಾಂಡ್ ವೆನ್ ಯು ಗೋ ಔಟ್ ಫ್ರಮ್ ಕರ್ನಾಟಕ, ಸೀ ದರ್ ಪ್ಲೇಸಸ್, ಸೀ ದರ್ ಡಿಫಿಕಲ್ಟೀಸ್. ಹೈವೇಗಳು ಹೆಂಗಿರುತ್ತೆ ಅಂದರೆ, ನಮ್ಮ ಔಟರ್ ರಿಂಗ್ ರೋಡ್ ವುಡ್ ಯುನೋ, ನೀವು ಔಟರ್ ರಿಂಗ್ ರೋಡ್ನ ಅವ್ರ ಹೈವೇಗಳನ್ನ ಕಂಪೇರ್ ಮಾಡಿದ್ರೆ ಔಟರ್ ರಿಂಗ್ ರೋಡ್ ವುಡ್ ಬಿ ವೆರಿ ಗುಡ್. ಆದರೆ ವಿ ನೋ ವಿ ಸ್ಟಿಲ್ ಹ್ಯಾವ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಂತ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಆ ಥರ ಎಲ್ಲ ಚಾಲೆಂಜಸ್ ಇದೆ, ಆ್ಯಂಡ್ ಪೀಪಲ್ ಆರ್ ಸ್ಟಿಲ್ ಲಿವಿಂಗ್ ಇನ್ ಅ ರಿಮೋಟ್ ಸಿಚುವೇಶನ್. ಅಲ್ಲೆಲ್ಲ ನಿಮ್ಗೆ ಏನಂದರೆ, ನಾನು 2016 ಮಾಡಿದ್ದು, ಅಲ್ಲಿ ಅವಾಗ್ಲೂ 20 ರೂಪಾಯಿಗೆ ಒಂದು 4 ಪೂರಿ 5 ಪೂರಿ ಆ ಥರ ಸಿಗುತ್ತೆ. ಅಂದರೆ ದೇರ್ ಲಿವಿಂಗ್ ಕಂಡೀಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಆರ್ ಲಿವಿಂಗ್ ಕಂಡೀಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗೆ ಅವಾಗಲೇ ಐ ವಾಸ್ ಏಬಲ್ ಟು ಎಂಪತೈಸ್ ವಿತ್ ಪೀಪಲ್ ಸೀಯಿಂಗ್ ವೈ ಪೀಪಲ್ ಕಮ್ ಫ್ರಮ್ ನಾರ್ತ್ ಆ್ಯಂಡ್ ವರ್ಕ್ ಹಿಯರ್ ಇನ್ ಸೌತ್, ವೈ ಡು ದೇ ವರ್ಕ್ ಫಾರ್ ಲೆಸ್ಸರ್ ಅಮೌಂಟ್, ರೈಟ್? ಸೊ ಅಲ್ಲಿರೋ ಜನ, ಆಮೇಲೆ ಅಲ್ಲಿರೋರಿಗೆ ಏನಂದರೆ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ಬೇಕು, ಆ್ಯಂಡ್ ದೇರ್ ಡಿಫಿಕಲ್ಟೀಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಜಮ್ಮು ಅಂತ ಹೇಳ್ತಾ ಇದ್ದೆ, ಪೀಪಲ್ ಡಿಸ್ಕ್ರೈಬ್ ಜಮ್ಮು ಆ್ಯಸ್ ಹೆವೆನ್ ಆನ್ ಅರ್ತ್, ನೋ ಡೌಟ್. ಬಟ್ ಅಟ್ ದ ಸೇಮ್ ಟೈಮ್ ಆರ್ ಹ್ಯೂಮನ್ ಕೈಂಡ್ ಇಸ್ ಆಲ್ಸೋ ಮೇಡ್ ಹೆಲ್ ಆನ್ ಅರ್ತ್ ಅಂತಾನು ಅನ್ಸುತ್ತೆ. ಯಾಕೆಂದ್ರೆ ಪ್ರತಿಯೊಂದು 100 ಮೀಟರ್ಗೆ, ಪ್ರತಿಯೊಂದು 500 ಮೀಟರ್ಗೆ ಯು ವುಡ್ ಸಿ ಅ ಕಾನ್ವಾಯ್ ಆರ್ಮಿ, ಯುನೋ ದೇ ವುಡ್ ಬಿ ಸ್ಟೇಷನ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಆ್ಯಂಡ್ ವಿ ಹ್ಯಾಡ್ ಟು ಸ್ಟಾರ್ಟ್ ಫ್ರಮ್ ಕಾಶ್ಮೀರ್, ಬಟ್ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್ ವಿ ವರ್ ಪುಶ್ ಟು ಜಮ್ಮು. ಸೊ ಅಂದರೆ ಆ ಟೆನ್ಷನ್ ಇನ್ನೂ ಇದೆ. ಆ್ಯಂಡ್ ಯು ನೋ ಆಲ್ ದಟ್ ಪೀಪಲ್ ವಾಂಟ್ ಅಸ್ ಲವ್, ಆಲ್ ದಟ್ ಪೀಪಲ್ ವಾಂಟ್ ಅಸ್ ಕೇರ್. ಅವ್ರಿಗೆ ಯಾರಿಗಾರು ಒಬ್ಬರು ಮಾತಾಡಿಸ್ತಾರೆ, ತುಂಬ ಖುಷಿ ಪಡ್ತಾರೆ. ಇಲ್ಲಾಂದರೆ ನಂಗೆ ಇನ್ನೊಂದು ಅನಿಸಿದೆ ಅಂದರೆ, ಸ್ಟ್ರೇಂಜರ್ಸ್ ನಾನು ನೀವು ನೋಡಿದಾಗ ಗ್ರೀಟ್ ಮಾಡ್ತೀರಾ, ಆದರೆ ನಿಮ್ಮಲ್ಲೇ ನೀವು ಯಾರು ನೋಡಿದಾಗ ಯು ಡೋಂಟ್ ಡೂ ಇಟ್, ಡೋಂಟ್ ಡೂ ಮಚ್. ಸೊ ಈ ಥರದ್ದೆಲ್ಲ ಆದರೆ ಐ ಕ್ಯಾನ್ ಸ್ಟಿಲ್ ಗೋ ಆನ್ ಅಂಡ್ ಟಾಕ್ ಅಬೌಟ್ ಆಲ್ ದಿಸ್ ಥಿಂಗ್ಸ್, ಬಟ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಡೆಫಿನೆಟ್ಲಿ ಇಂಡಿಯಾ ಇಸ್ ಇನ್ಕ್ರೆಡಿಬಲ್ ವಿತೌಟ್ ನೋ ಡೌಟ್ಸ್. ಆ್ಯಂಡ್ ದೆರ್ ಇಸ್ ಸೋ ಮಚ್ ಆಫ್ ಡೈವರ್ಸಿಟಿ ದಟ್ ಪೀಪಲ್ ಹ್ಯಾವ್ ಟು, ಆ್ಯಂಡ್ ಲೈಕ್ ದಿಸ್ ಎ ದೇಶ ಸುತ್ತ ನೋಡಬೇಕು, ಕೋಶ ಓದ್ ನೋಡಬೇಕು ಅಂತ. ಸೊ ದಟ್ ಇಸ್ ವೆರಿ ಟ್ರೂ.
ಅಂತ ಅನಿಸ್ತು. ಅಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ಜಸ್ಟ್ ಮ್ಯಾನ್ಕೈಂಡ್ ಅಂಡ್ ಹ್ಯುಮ್ಯಾನಿಟಿ, ನೀವು ನೋಡಿರುವಂತಹ ಒಂದು ಸ್ಟ್ರೆಚ್ ಕಂಪ್ಲೀಟ್ಲಿ ಆ ರಿಚ್ ಫೋನಾ ಫ್ಲೋರಾ ಅಂಡ್ ಫೋನಾ ಇರುತ್ತೆ. ಸೊ ಯು ವುಡ್ ಹ್ಯಾವ್ ಅಬ್ಸರ್ವ್ಡ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ಆಸ್ ವೆಲ್, ನೇಚರ್, ಇಟ್ಸ್ ಡೈವರ್ಸಿಟಿ, ಎಲ್ಲವೂ ಕೂಡ, ಫ್ರಮ್ ಕ್ಲೈಮೇಟ್ to everything you have seen. It's not that you have just seen through as a ಒಂದು ಕ್ರೀಡೆಯಾಗಿ ನೀವು ಅದನ್ನ ನೋಡಿಲ್ಲ ಆಯಾಮದಿಂದ, you have literally traveled the little world. Yes, and I love to experiment with foods also, like andre ಯಾವ ಯಾವ ಪ್ರದೇಶದಲ್ಲಿ ಏನೇನು ಸಿಗುತ್ತೋ ಅದನ್ನ ಟ್ರೈ ಮಾಡಕ್ ಇಷ್ಟ. ಸೊ ನಾನು ಬಟ್ ಈ ತರ ಎಲ್ಲ ಹೋದಾಗ ವುಡಂಟ್ ಯು ಫೀಲ್ ದಟ್ ಆಂಗ್ಸೈಟಿ ಪ್ಯಾಂಗ್ಸ್ ದಟ್ ಇಫ್ ಐ ಹೆಲ್ತ್ ಹಾಳ್ ಆದ್ರೆ ನಾನು ನೆಕ್ಸ್ಟ್ ಹೌ ವಿಲ್ ಐ ಬಿ. ನನ್ನ ಫ್ರೆಂಡ್ಸ್ ಎಲ್ಲ ಒಂದ್ ಮಾತು ಹೇಳಿ ಕಳಿಸಿದ್ರು, ಮಗ ನೀನ್ ಸಿಕ್ಕಿದೆಲ್ಲ ತಿನ್ಬಿಡ್ಬೇಡ, ಆಮೇಲೆ ಹೊಟ್ಟೆ ನೋಡುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಐ ವಾಸ್ ಲೈಕ್ ಬಟ್ ಐ ನಾಟ್ ವಾಂಟೆಡ್ ಟು ಮಿಸ್ ಅನ್ ಆಪರ್ಚುನಿಟಿ. ಮತ್ತೆ ನಾನು ಜಮ್ಮುಗೆ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ, ಮತ್ತೆ ನಾನು ಕೇರಳಕ್ಕೆ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ, ಮತ್ತೆ ನಾನು ಬೇರೆ ಬೇರೆ ಜಾಗದಲ್ಲಿ ಯಾವಾಗ ಇರ್ತೀನಿ ಗೊತ್ತಿಲ್ಲ. ಸೊ ಐ ಯೂಸ್ ಟು ಆಲ್ವೇಸ್ ಫಸ್ಟ್ ಟೇಸ್ಟ್ ವಾಟ್ ಇಸ್ ದಟ್ ಲೋಕಲಿ ಅವೈಲೇಬಲ್. ಇವಾಗ ನಾನು ಆಗಲೇ ಪೂರಿ ಹೇಳಿದ್ನಲ್ಲ, ನಮ್ಮ ಹೋಟೆಲ್ ಬೇರೆ ಏನೋ ಮಾಡಿದ್ರು, ಬಟ್ ಐ ಆಸ್ ದಿ ಹೋಟೆಲಿಯರ್ ಇಲ್ಲಿ ಲೋಕಲ್ ಆಗಿ ಏನು ಸಿಗುತ್ತೆ ಅಂತ. ಅಂಡ್ ಹೀ ಸೆಡ್ ಇಲ್ಲಿ ಪೂರಿ ಬಾಜಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ದಿ ಲೋಕಲ್ ಫುಡ್ಸ್ ಆರ್ ಆಲ್ವೇಸ್ ಸೇಫರ್. ನಂಗೆ ಏನನ್ಸುತ್ತೆ ಅಂದರೆ ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಟು ಕಾಲ್ ಇಟ್ ಆಸ್ ಸೇಫ್ ಅಂಡ್ ಥಿಂಗ್ಸ್ ಲೈಕ್ ದಟ್, ಬಟ್ ಇಟ್ ಇಸ್ ಆಲ್ವೇಸ್ ಗುಡ್ ದಟ್ ಯು ನಾವು ಅಪ್ಪ ಇಲ್ಲಾಂದರೆ ಒಂದು ಕಾಮನ್ ಮಾತಿದೆ ಅಲ್ವಾ, ಅಂದರೆ ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್. ಸೊ ನೀವು ಯಾವುದೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ದರ್ ಇಸ್ ಅನದರ್ ಕಾನ್ಸೆಪ್ಟ್ ಆಲ್ಸೋ ದಟ್ ಐ ಹವ್ ಲರ್ನ್ಡ್ ವೆರಿ ರೀಸೆಂಟ್ಲಿ ಬಿಕಾಸ್ ಐ ಆಲ್ಸೋ ಕಮ್ ಫ್ರಮ್ ದಿಸ್ ಡೈಮೆನ್ಷನ್ ಆಫ್ ವೈಲ್ಡ್ ಲೈಫ್. ದರ್ ಇಸ್ ಸಮಥಿಂಗ್ ಕಾಲ್ಡ್ ಫುಡ್ ಮೈಲ್ಸ್ ಅಂತ. ಅಂದರೆ ನಾನು ಬೆಂಗಳೂರಲ್ಲಿದ್ದು ನಾನು ಆ್ಯಪಲ್ ತಿನ್ನಬೇಕು ಅಂದರೆ, ವೆನ್ ಯು ಸೀ ಇಟ್ ಫ್ರಮ್ ದಿ ವೈಲ್ಡ್ ಲೈಫ್ ಪರ್ಸ್ಪೆಕ್ಟಿವ್, ಯು ಆರ್ ಆ್ಯಕ್ಚುಲಿ ಕಮಿಟಿಂಗ್ ಎ ಕ್ರೈಮ್. ಯಾಕೆ ಅಂದರೆ ಆ್ಯಪಲ್ ಹ್ಯಾಸ್ ಟು ಕಮ್ ಆಲ್ ದಿ ವೇ ಫ್ರಮ್ ಜಮ್ಮು ಆ್ಯಂಡ್ ಇಟ್ ಇಸ್ ಅ ನಾಟ್ ಅ ಲೋಕಲ್ ಕ್ರಾಪ್ ವಿಚ್ ಇಸ್ ಗ್ರೋನ್ ಹ್ಯೂರ್. ಸೊ ಇಟ್ ಆ್ಯಡ್ಸ್ ಫುಡ್ ಮೈಲ್ಸ್ ಟು ಯುವರ್ ಟೇಬಲ್. ಅಂದರೆ ನಿಮ್ಮ ಪ್ಲೇಟಲ್ಲಿ ನೀವು ಆ್ಯಪಲ್ ತಿಂತ ಇದ್ದೀರಾ ಅಂದರೆ, ಸೊ ಇಟ್ ಇಸ್ ಆ್ಯಡಿಂಗ್ ಆನ್ ಟು ಕಾರ್ಬನ್ ಫುಟ್ ಪ್ರಿಂಟ್ಸ್. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು ಟು ಹ್ಯಾವ್ ಅನ್ ಆ್ಯಪಲ್ ಹ್ಯೂರ್. ಇಟ್ಸ್ ಜಸ್ಟ್ ದಿ ಮಾರ್ಕೆಟಿಂಗ್ ಗಿಮಿಕ್ ದಟ್ ವಿ ಹ್ಯಾವ್. ನಮ್ಮ ಸಣ್ಣ ಶಾಲೆಯಿಂದನೂ ಆ್ಯಪಲ್ ಎ ಡೇ ಕೀಪ್ಸ್ ಅ ಡಾಕ್ಟರ್ ಅವಿ ಅಂತ. ಆದರೆ ನಮಗಿಲ್ಲಿ ಸೌತ್ಲ್ಲಿ ಇರೋರಿಗೆ ತುಂಬ ಒಳ್ಳೆ ಫ್ರೂಟ್ ಅಂದರೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿರೋ ಫ್ರೂಟ್ ಅಂದರೆ ಗ್ವಾವ, ಸೀಬೆಕಾಯಿ ಅಂತ ನಾವೇನು ಕರಿತೀವಿ. ಇಲ್ಲೇ ನಾವು ಬೆಂಗಳೂರು ಸುತ್ತಮುತ್ತ ಬೆಳಿತೀವಿ, ಬೆಂಗಳೂರು ಸುತ್ತಮುತ್ತ ಏನು ಸಿಗುತ್ತೋ ಅದನ್ನು ತಿನ್ನೋದು, ಅದನ್ನು ಮಾಡೋದ್ರಿಂದ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಆರ್ ಸೇ ಫಾರ್ ಎಕ್ಸಾಂಪಲ್, ವೆನ್ ಯು ಆರ್ ಅ ಟೂರಿಸ್ಟ್, ವೆನ್ ಯು ಗೋ ಟು ಜಮ್ಮು ಆ್ಯಂಡ್ ದೆನ್ ಯು ಆರ್ ಡಿಮ್ಯಾಂಡಿಂಗ್ ಸಮಥಿಂಗ್ ಇನ್ ಸೌತ್, ಸೊ ದೇ ಹ್ಯಾವ್ ಟು ಗೆಟ್ ಎವ್ರಿಥಿಂಗ್ ಫ್ರಮ್ ಸೌತ್ ಟು ನಾರ್ತ್. ಆ್ಯಂಡ್ ವಾಟ್ ಹ್ಯಾಪನ್ಸ್ ಟು ದೇರ್ ಎಕನಾಮಿ, ದೇರ್ ಇಂಪ್ಯಾಕ್ಟ್, ದೇರ್ ವೈಲ್ಡ್ ಲೈಫ್, ಆರ್ ವಾಟ್ ಹ್ಯಾಪನ್ಸ್ ಟು ದೇರ್ ಫುಡ್ ಪ್ಯಾಟರ್ನ್, ದೇರ್ ಕಲ್ಚರ್. ಇವಾಗ ನಾನು ಜಮ್ಮುಲ್ಲಿ ಹೋಗಿ ಇಲ್ಲಾಂದರೆ ಪಂಜಾಬಲ್ಲಿ ಹೋಗಿ ಬಾಸ್ಮತಿ ರೈಸ್ ತಿಂದಿಲ್ಲ, ಐ ವಾಂಟ್, ನಾನು ಕೇರಳವನು ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಐ ವುಡ್ ವಾಂಟ್ ಬಾಯ್ಲ್ಡ್ ರೈಸ್ ದೇರ್ ಅಂದರೆ ಅಲ್ಲಿರೋ ಸಂಸ್ಕೃತಿಗೆ, ಅಲ್ಲಿರೋ ಕಲ್ಚರ್ಗೆ, ಅಲ್ಲಿರೋ ಕ್ರಾಪ್ಗೆ ಏನಾಗುತ್ತೆ. ಸೊ ಐ ಎಮ್ ಎಂಟೈಟಲ್ ಟು ಯುನೋ ಸ್ಪಾಯ್ಲ್. ಸೊ ಡೋಂಟ್ ಬಿ ಅ ಟೂರಿಸ್ಟ್, ಬಿ ಡೋಂಟ್ ಬಿ ಅ ಟೂರಿಸ್ಟ್ ಅಂದರೆ ಐ ಮೀನ್ ಟು ಸೇ ನೀವು ಮನೇಲಿ ಏನು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಡೋಂಟ್ ಎಕ್ಸ್ಪೆಕ್ಟ್ ದ ಸೇಮ್ ಕಂಫರ್ಟ್. ವೆನ್ ಯು ಟ್ರಾವೆಲ್ ಔಟ್ಸೈಡ್, ನೋ ವಾಟ್ ಇಸ್ ಗುಡ್, ನೋ ವಾಟ್ ಇಸ್ ಲೋಕಲಿ ಗ್ರೋನ್, ನೋ ವಾಟ್ ಇಸ್ ನೆಸೆಸರಿ, ಆರ್ ನೋ ವಾಟ್ ಇಸ್ ದರ್ ಲೋಕಲ್ ಫುಡ್. ಲೈಕ್ ಸೇ ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ಸ್ ಎಲ್ಲ ಗೋಕರ್ಣಾಗ ಹೋಗ್ತಾರೆ, ಅವಾಗ ಅಲ್ಲಿ ಹೋದಾಗ ದೇ ವುಡ್ ಡಿಮ್ಯಾಂಡ್ ಸಮಥಿಂಗ್ ಲೈಕ್ ಏನೋ ಬೆಂಗಳೂರಲ್ಲಿ ಏನು ಸಿಗುತ್ತೋ ಆ ಥರ ಫುಡ್ ಸಿಗುತ್ತೆ ಅಂತ ಅನ್ಕೊತಾರೆ. ಆದರೆ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ದ ಸೇಮ್ ಕೈಂಡ್ ಆಫ್ ಫುಡ್ ಅಲ್ಲಿ. ರಾದರ್ ದೆರ್ ಇಸ್ ಅ ಕೋಸ್ಟಲ್ ಲೈನ್, ಇಟ್ ಇಸ್ ಮೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಲೈಕ್ ಕೋಸ್ಟಲ್ ಬೆಲ್ಟ್. ಅಲ್ಲೆಲ್ಲ ಹೋದರೆ ನಿಮಗೆ ಅಂದರೆ ನಾನು ವೆನ್ ಐ ಟ್ರಾವೆಲ್ ಐ ಟೇಸ್ಟ್ ದಿಸ್ ಸಮಥಿಂಗ್ ಕಾಲ್ಡ್ ಯುನೋ ಸೀ ಶೆಲ್ಸ್ ಅಂತ, ಅಂದರೆ ಸುಕ್ಕ ಶೆಲ್ಸ್ ಅಂತ ಕರೀತಾರೆ. ಅದು ಅಗ್ನಾಶಿನಿ ರಿವರಲ್ಲಿ ಒಂದು ಸಂಸ್ಕೃತಿ. ಅದೇನಂದರೆ ಜನ ಅಲ್ಲಿ ಹೋಗಿ ಆ ಕಪ್ಪೆ ಚುಪ್ಗಳನ್ನ ತೊಗೊಂಬರ್ತಾರೆ, ಕ್ಲ್ಯಾಮ್ಸ್ ಅಂತ ಕರಿತೀವಿ ನಾವು, ಅದರಲ್ಲಿ ಒಂದು ಡಿಶ್ ಮಾಡ್ತಾರೆ. ದಟ್ ಇಸ್ ಅ ಲೋಕಲ್ ಡೆಲಿಕಸಿ. ಸೊ ಇಫ್ ಯು ಡೋಂಟ್ ನೋ ವಾಟ್ ಇಸ್ ಲೋಕಲ್ ಡೆಲಿಕಸಿ ಆ್ಯಂಡ್ ದಟ್ ಮೀನ್ಸ್ ದಟ್ ಯು ಹವ್ ನಾಟ್ ಟ್ರಾವೆಲ್ಡ್ ಆ್ಯಂಡ್ ದಟ್ ಮೀನ್ಸ್ ಯು ಹವ್ ನಾಟ್ ಎಕ್ಸ್ಪ್ಲೋರ್ ದಟ್ ಪ್ಲೇಸ್ ವೆಲ್ ಇನ್ ಅಡ್ವಾನ್ಸ್. ಸೊ ಐ ವುಡ್ ರೆಕಮೆಂಡ್ ಅಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನಿ. ಓಕೆ, ಯುವರ್ ಬಾಡಿ ವಿಲ್ ಗೆಟ್ ಯೂಸ್ ಟು ಇಟ್. ಸಣ್ಣ ಪ್ರಮಾಣದಲ್ಲಿ ಫಸ್ಟ್ ತಿನ್ನಿ, ಆಮೇಲೆ ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಯು ಕ್ಯಾನ್ ಕೋಪ್ ಅಪ್ ವಿತ್ ಇಟ್. ಆ್ಯಂಡ್ ಇಫ್ ಯು ಆರ್ ಸ್ಟಿಲ್ ನಾಟ್ ಏಬಲ್ ಟು, ದೆನ್ ಇಟ್ ಇಸ್ ಓಕೆ. ಸೊ ಐ ವುಡ್ ಆಲ್ವೇಸ್ ರೆಕಮೆಂಡ್ ಅಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನೋದು ಒಳ್ಳೇದು ಅಂತ. ಓಕೆ ಓಕೆ, ಸೊ ದಟ್ ಇಸ್ ಅ ಬೆಟರ್ ವೇ ಆಫ್ ಅಡ್ಜಸ್ಟಿಂಗ್ ಆರ್ ಸೆಲ್ಸ್ ಆ್ಯಂಡ್ ಆಲ್ಸೋ ಟು ದ ಸಿಚುವೇಷನ್ಸ್ ಅರೌಂಡ್. ಆ್ಯಂಡ್ ಆರ್ ಬಾಡಿ ಈಸ್ ಆಲ್ಸೋ ಡಿಸೈನ್ ಇನ್ ಸಚ್ ಅ ವೇ, ಲೈಕ್ ಸೇ ಫಾರ್ ಎಕ್ಸಾಂಪಲ್, ಆರ್ ಬಾಡಿ ಈಸ್ ಮೇಡ್ ಟು ಬಿ ಅಡ್ಜಸ್ಟೆಡ್ ಟು ಡಿಫ್ರೆಂಟ್ ಕಂಡೀಷನ್ಸ್. ಈಗ ಯಾವುದೋ ಒಬ್ಬ ಮನುಷ್ಯ ಸೌತಲ್ಲಿರೋನು ನಾರ್ತ್ ಹೋದ್ರೆ ಸರ್ವೈವ್ ಆಗ್ತಾನೆ, ಇಲ್ಲ ನಾರ್ತ್ ಅಲ್ಲಿ ಇರೋ ಸೌತ್ ಬಂದ್ರೆ ಸರ್ವೈವ್ ಆಗ್ತಾನೆ. ಎರಡು ದಿವಸ ನೀವು ಅವಕಾಶ ಕೊಡಬೇಕು, ನಿಮ್ ಬಾಡಿ ವಿಲ್ ಗೆಟ್ ಯೂಸ್ ಟು ಇಟ್, ಇಟ್ ವಿಲ್ ಟೇಕ್ ಇನ್. ಸೊ ಆದ್ರೆ ನಾವೆಲ್ಲ ಏನ್ ಕಂಪ್ಲೇಂಟ್ ಮಾಡ್ಬಿಡ್ತೀವಿ, ಒಂದ್ ನಿಮಿಷ ತಿಂದಿದ ತಕ್ಷಣ ಏನಂಗೇನೋ ಒಂಥರ ಆಯ್ತು ಅದು ಇದು ಅಂತ. ಆದ್ರೆ
ದೆರ್ ಆರ್ ಮೆಡಿಕಲ್ ಕಂಡೀಷನ್ಸ್ ಆಲ್ಸೋ ಐ ವುಡ್ ನಾಟ್ ಸೇ ಐ ವುಡ್ ನಾಟ್ ಡಿನೈ ದಟ್ ಆಲ್ಸೋ. ಕೆಲವೊಬ್ಬರಿಗೆ ಏನೋ ತಿಂದರೆ ಆಗಲ್ಲ, ಇಲ್ಲಾಂದ್ರೆ ಕೆಲವೊಬ್ಬರು ವೆಜಿಟೇರಿಯನ್ ಇರ್ತಾರೆ, ಅವ್ರು ನೀನ್ ಹೇಳೋದು ನಾನೇನು ತಿನ್ಬೇಕು ಅಂತ ಹೇಳ್ತಾರೆ. ದಟ್ಸ್ ಓಕೆ, ಯು ಡೋಂಟ್ ಹ್ಯಾವ್ ಟು. ಯೆಸ್, ನೇಟಿವ್ ಫ್ರೂಟ್ಸ್ ಅಂಡ್ ಅದರ್ ಥಿಂಗ್ಸ್. ಸೊ ದ ಚಾಯ್ಸ್ ಇಸ್ ಯುವರ್ಸ್. ಅಟ್ ದ ಸೇಮ್ ಟೈಮ್ ಐ ವುಡ್ ರೆಕಮೆಂಡ್ ಆಲ್ವೇಸ್ ಗೋ ವಿತ್ ವಾಟ್ ಇಸ್ ಲೋಕಲಿ ಅವೈಲೇಬಲ್, ಬಿಕಾಸ್ ದಟ್ ಇಸ್ ಗೋನ್ ಬಿ ಫ್ರೆಶ್, ದಟ್ ಇಸ್ ಗೋನ್ ಬಿ ಹೆಲ್ದಿ, ದಟ್ ಹ್ಯಾಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ದ ಪೀಪಲ್ ಹೂ ಆರ್ ದೇರ್, ದೇ ಆರ್ ಗೋನ್ ಬಿ ಬೆನಿಫಿಟೆಡ್ ಮೋರ್. ಸೊ ಅಲ್ಲಿಂದು ಸಂಪ್ರದಾಯ ಕಾರ್ಬನ್ ಫುಟ್ ಪ್ರಿಂಟ್, ದಟ್ ಇಸ್ ವಾಟ್ ವಿ ಕೇಮ್ ಟು ನೋ ಥ್ರೂ ಯು. ದಟ್ಸ್ ಅ ಟ್ರೆಂಡ್ ಆಲ್ಸೋ. ಅಂದ್ರೆ ಎಲ್ಲರೂ ಯಾವಾಗಲೂ ಡಿಬೇಟ್ ಮಾಡ್ತೀವಿ ವೆಜ್ ತಿನ್ಬೇಕಾ ನಾನ್ ವೆಜ್ ತಿನ್ಬೇಕಾ ಅಂತ, ಬಟ್ ವಾಟ್ ಐ ವುಡ್ ಸೇ ಇಸ್ ವಾಟ್ ಇಸ್ ಲೋಕಲಿ ಅವೈಲೇಬಲ್, ಇಫ್ ಯು ಸಿ ಈಟ್ ಅಂಡ್ ದಟ್ ಯು ಆರ್ ಆಕ್ಚುಲಿ ಕಾಂಟ್ರಿಬ್ಯೂಟಿಂಗ್ ಗುಡ್ ಟು ನೇಚರ್ ಅದರಲ್ಲಿ.